ಚಿಂಚಲಿ ತಯಾರಿ ಲಾಸ್ಟ್ ಕೊಟ್ಟು ಬಂದ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಕಾಡೆಮಿ ಚಿಂಚಲಿ ವರ್ಸಸ್ ನ್ಯೂ ಬಸವೇಶ್ವರ ಅರಳಿ ಮಟ್ಟಿ. ಮತ್ತೊಮ್ಮೆ ದಾಳಿಯಲ್ಲಿ ಮಟ್ಟಿ ತಂಡದ ಮಹಂತೇಶ ಬಹಳ ಎತ್ತರ ನಿಗಣ ದಾಳಿಗಾರ ಕಾಯ್ದು ನೋಡಬೇಕು. ಎಲ್ಲಮ್ಮ ಸವಗತ್ತಿಯ ತಂಡದ ಮೇಲೆ ತನ್ನ ದಾಳಿಯನ್ನು ಮಾಡ್ತಾ ಇದ್ದಾನೆ. ಬೆಳಗಾವಿ ಜಿಲ್ಲೆಯ ಹಿರಿಯ ಆಟಗಾರರು ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ. ಶಿವ ಸರ್ ಸ್ಕೋರ್ ಸಿಗ್ಬೇಕಲ್ಲ ಅಫೀಸಿಯಲ್ ಸ್ಕೋರ್ ಶೀಟ್ ಕಳ್ಸಿಕೊಡ್ರಿ. ಯಾರ ಕೈ ಕೊಡ್ಬೇಡ ಸರ್ ಸಂಜು ಸರ ಸ್ಕೋರ್ ಶೀಟ್ ಕಳ್ಸ್ರಿ. ಮ್ಯಾಚ್ ಮುಗಿದ್ಮೇಲೆ ಸ್ಕೋರ್ ಶೀಟ್ ಅಂದ್ರೆ ಮ್ಯಾಲ ಕಳ್ಸಿದ್ರಿ ಸರ್ ಒಪ್ಪಿ ಸರ್ ಕೈ ಅಂತ ಮತ್ತೆ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದ ಸವನತ್ತು ವಿರುದ್ಧ ಅರಳಿ ಮಟ್ಟಿ. ಕಾಯ್ದು ನೋಡ್ಬೇಕು ಎರಡು ಬಲಿಷ್ಠವಾದ ತಂಡಗಳು ಮೈದಾನದ ಮಧ್ಯದಲ್ಲಿ ಅತ್ಯಂತ ಸುರು ಬಿಸಿಲಿನಲ್ಲಿ ಮಾಡುವಿಲ್ಲವೇ ಮಾಡಿ ದಾಳಿಯಲ್ಲಿ ಮತ್ತೆ ಸವದತ್ತಿ ತಂಡದ ಚೆಸ್ ನಂಬರ್ ಎರಡು ದಾಳಿ ಯಶಸ್ವಿಯಾಗಿ ಒಂದು ಅಂಕವನ್ನ ಸವದತ್ತಿ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ದಾನೆ. ದಾಳಿಯಲ್ಲಿ ಮಹಂತೇಶ್ ದಾಳಿಯಲ್ಲಿ ಮಹಂತೇಶ ಪಾಯಿಂಟ್ ಗೋಷ್ಠು ಅರಳಿ ಮಟ್ಟಿ. ಎರಡು ಒಂದೆರಡು ಪಂದ್ಯ ಸಾಗ್ತಾ ಇದೆ ಸವದತ್ತಿ ತಂಡದ ಪರವಾಗಿ. ರೈಡರ್ ಈ ಸೆಲ್ಫೋನ್ ಪಾಯಿಂಟ್ ಗೋಷ್ಠು ಅರಳಿ ಮಟ್ಟಿ. ಎರಡು ಎರಡು ಸಮಬಲದ ಪಂದ್ಯ ಅದೇನೋ ಹೇಳ ಕೇಳಪ್ಪ ಜಿಂಚಲಿ ಅವ್ರ ನೋಡ್ರಿ ನಿಮ್ಗ ಈಗ ಫಾರ್ಮ್ ತಂದು ಕೊಡ್ಬೇಕ ಹಳ್ಳಿ ಮಟ್ಟಿ ಅವ್ರ ಹತ್ತು ನಿಮಿಷದ ಒಳಗಾಗಿ ಫಾರ್ಮ್ ತಂದು ಕೊಡ್ಬೇಕು ಹಾಫ್ ಟೈಮ್ ಆಗೋದ್ರಾಗ ನೀವು ಹಳ್ಳಿ ಮಟ್ಟಿ ಅವ್ರ ನಿನ್ನಿಂತ್ರ ಬಂದವ್ರಿಗೆ ಒಂದು ಫಾರ್ಮ್ ತುಂಬ ಕೊಡಕ್ ಆಗತ್ತಂದ್ರೆ ಹೆಂಗ್ರು ರೈಡರ್ ಈ ಸೆಲ್ ಬೋಟ್ ಪಾಯಿಂಟ್ ಗೋಷ್ಠು ಸವದತ್ತಿ. ಮೂರು ಎರಡು ನಡುವೆ ಪಂದ್ಯ ಸಾಕ್ತಾ ಇದೆ ಅತ್ಯಂತ ಸುಡು ಬಿಸಿಲಿನಲ್ಲಿ ಪಂದ್ಯದ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಮುಸುಗುಪ್ಪಿ ತಂಡದವ್ರು ನೀವು ಪಾರ್ಕ್ ತಂದು ಕೊಡಬೇಕು. ಮುಸುಗುಪ್ಪಿ ಅವರು ಎಲ್ಲರೂ ನೋಡ ಈಗೇನ ಗೇಮಲ್ಲಿ ಬಾಂಧ ಬೇಟಾದ್ರೆ ಮತ್ತೊಮ್ಮೆ ಅರಳಿಮಟ್ಟಿ ತಂಡದ ಹಿರಿಯ ಆಟಗಾರ ಮಹಂತೇಶ ಕಾಯ್ದು ನೋಡ್ಬೇಕು. ಅರಳಿಮಟ್ಟಿ ತಂಡದ ಪ್ರಮುಖ ದಾಳಿಗಾರ ದಾಳಿ ವಿಭಾಗದಲ್ಲಿ ಬಹಳ ಚಾಣಾಕ್ಷ ದಾಳಿಗಾರ ಒಂದು ಅಂಕ ಯಶಸ್ವಿಯಾಗಿ ಒಂದು ಅಂಕವನ್ನ ಪಡೆದುಕೊಂಡಿದ್ದಾನೆ. ನೋಡ್ರಿ ಸವದತ್ತಿ ಟೀಮ್ ಒಂದು ಆಫರ್ ರೀ ಮಹಂತೇಶ್ ಹಿಡಿದಂತ ಸವದತ್ತಿ ಟೀಮ್ ಅವರಿಗೆ ಒಂದು ನೂರ ಒಂದು ರೂಪಾಯಿ ಅನ್ನ ಹಾಲಪ್ಪ ಸುಣ್ಣವರವರು ಕೊಡ ಮಾಡ್ತಾ ಇದ್ದಾರೆ. ಎರಡು ಅಂಕಗಳು ಸವದತ್ತಿ ತಂಡಕ್ಕೆ. ಫಸ್ಟ್ ಹ್ಯಾಂಡ್ ಗೋಸ್ಟು ಸವದತ್ತಿ. ಅನ್ನ ಹಾಲಪ್ಪ ಸುಣ್ಣವರವರಿಂದ ಮಹಂತೇಶ್ ಅರಳಿಮಟ್ಟಿಯವನ್ನ ಸವದತ್ತಿ ತಂಡದವರು ಹಿಡಿದ್ರೆ ಒಂದು ನೂರ ಒಂದು ರೂಪಾಯಿ ಸವದತ್ತಿ ತಂಡಕ್ಕೆ ಕೊಡುಗೆ. ಕಾಯ್ದು ನೋಡೋಣ ಯಾರು ಕ್ಯಾಚ್ ಹೊಯ್ತಾರಂತ. ಐದು ಮೂರ ನಡುವೆ ಪಂದ್ಯ ಸಾಗ್ತಾ ಇದೆ ಸವದತ್ತಿ ತಂಡದ ಪರವಾಗಿ ಅಂಕಕ್ಕೆ ಮನವಿ ಮಾಡಿದ್ದಾನೆ ಕಾಯ್ದು ನೋಡಬೇಕು. ನಿರ್ಣಾಯಕ ನಿರ್ಣಯ ಯಶಸ್ವಿಯಾಗಿದೆ. ಏ ಎಲ್ಲಾರು ಮಾತಾಡಬೇಡ್ರ ಸವದತ್ತಿ ಸವದತ್ತಿ ಕ್ಯಾಪ್ಟನ್ ಯಾರು ಒಬ್ಬನೇ ಮಾತಾಡ್ಬೇಕು ಒಬ್ಬನೇ ಅಪೀಲ್ ಮಾಡ್ಬೇಕು. ಏಳು ಜನ ಅಪೀಲ್ ಮಾಡ್ರೆ ಅವ್ರೇನಾಗ್ಬೇಕು ರೆಫ್ರಿಗಳು ಚಂಚಲೇರ ಪಾರಮ ಕೊಟ್ರ ಒಳಗಾಡದ
ಸಾಧಕತೆ ಅವ್ರನ್ನ ಆಡಿಸ್ಬಿಡ್ತು ನಾವು. ಮತ್ತೊಮ್ಮೆ ಅಡಿಮಡಿ ತಂಡದ ಚೆಸ್ ನಂಬರ್ 5 ದಾಳಿ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. 5 ನೋಡ್ಬೇಕು, 5 ಜನ ಆಟಗಾರ ನಡುವೆ ಒಬ್ಬ ಚಾಣಾಕ್ಷ ದಾಳಿಗಾರ ದಾಳಿಯನ್ನ ಮಾಡ್ತಾ ಇದ್ದಾನೆ. ಮತ್ತೊಂದು ಯಶಸ್ವಿಯಾದ ದಾಳಿಯ ಮುಖಾಂತರ ಒಂದು ಅಂಕವನ್ನ ಅಡಿಮಟ್ಟಿ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ದಾನೆ. ಹಿಂದಿನ ದಾಳಿಯಲ್ಲಿ 2 ಅಂಕವನ್ನ ಗಳಿಸಿದಂತಹ ದಾಳಿಗಾರ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಚೆಸ್ ನಂಬರ್ 9 ಸವದತ್ತಿ ತಂಡದ ಪ್ರಮುಖ ದಾಳಿಗಾರನ ಬಂಧನ. ಅರಳಿಮಟ್ಟಿ ಮತ್ತೊಮ್ಮೆ ಮಹಾಂತೇಶ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 5 ನೋಡಬೇಕು, ಕ್ಯಾಚ್ ಮಾಡಿದ್ರೆ 2 ಅಂಕ ರೈಡರ್ಸ್ 2 points. ರೈಡರ್ಸ್ 2 points. ಅರಳಿಮಟ್ಟಿ ಸವದತ್ತಿ ತಂಡದ ಕೊನೆಯ ದಾಳಿಗಾರ. 5 ನೋಡಬೇಕು, ಮತ್ತೊಂದು ಬಲಿಷ್ಠವಾದ ಹಿಡಿತ. 1+2 3 points. ಅರಳಿಮಟ್ಟಿ ಮಹೇಶ್ ಅವರ ದಾಳಿಗೆ ತತ್ತರಿಸ್ತಾ ಇದೆ ಸವದತ್ತಿ ತಂಡ. ಸವದತ್ತಿ ಸದಾ ಎರಗಟ್ಟಿ ರೆಫರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೂ ಕೂಡ ಪ್ರಮುಖ ಧನ್ಯವಾದಗಳು. ಮತ್ತೊಮ್ಮೆ ಮಹಾಂತೇಶ ಈ ತಾಳಿಗಾರನ್ನ ಹಿಡಿದರೆ ಸವದತ್ತಿ ತಂಡಕ್ಕೆ 101 ರೂಪಾಯಿ. ಅಣ್ಣ ಹಾಲಪ್ಪ ಸುಳ್ಳು ಅವರಿಂದ ವಿಶೇಷ ಬಹುಮಾನವಿದೆ. ಮತ್ತೊಮ್ಮೆ ಸವದತ್ತಿ ತಂಡದ ಚೆಸ್ ನಂಬರ್ 2 ಕಾಯ್ದು ನೋಡಬೇಕು. ಮೂಡಲ್ಗಿ ತಾಲೂಕಿನ ಬಲಿಷ್ಠ ಸವದತ್ತಿ ತಂಡದ ವಿರುದ್ಧ ಸವದತ್ತಿ ತಾಲೂಕಿನ ಸವದತ್ತಿ ತಂಡ. ಮತ್ತೊಮ್ಮೆ 11-5 ನಡುವೆ ಪಂದ್ಯ ಸಾಗ್ತಾ ಇದೆ. 6 ಹಂತಗಳ ಮುನ್ನಡೆಯತ್ತ ಅರಳಿಮಟ್ಟಿ ತಂಡ ಸಾಗ್ತಾ ಇದೆ. 5 ನೋಡಬೇಕು, ಚಾಣಾಕ್ಷ ಆಟದಿಂದ ಪಂದ್ಯವನ್ನ ಸ್ಲೋ ಮಾಡ್ತಾ ಇದ್ದಾರೆ. ಡಾಳಿಯಲ್ಲಿ ಚೆಸ್ ನಂಬರ್ 5 ಅರಳಿಮಟ್ಟಿ ತಂಡ ಸಪೋರ್ಟಿವ್ ದಾಳಿಗಾರ. ಚೆಸ್ ನಂಬರ್ 5 ಡಾಯ್ ದಾಳಿಯಲ್ಲಿ ಕಾಯ್ದು ನೋಡಬೇಕು. ಡು ಆರ್ ಡೈ ದಾಳಿ ಯಶಸ್ವಿ ಆಗಿದೆ. ಪಾಯಿಂಟ್ ಗೋಸ್ ಟು ಅರಳಿಮಟ್ಟಿ. ಥರ್ಡ್ ರೈ ಡು ಆರ್ ಡೈ ಎರಡೂ ತಂಡದವರು ಡು ಆರ್ ಡೈ ತಂಡದ ಆಟದ ಮೊರೆ ಹೋಗ್ತಾ ಇದ್ದಾರೆ. ಡು ಆರ್ ಡೈ ದಾಳಿಯಲ್ಲಿ ಮತ್ತೊಮ್ಮೆ ಸವದತ್ತಿ ತಂಡದ ಪ್ರಮುಖ ದಾಳಿಗಾರ. ಕಾಯ್ದು ನೋಡಬೇಕು, ಮತ್ತೊಂದು ಹೊಂದಾಣಿಕೆ ಹಿಡಿತ. ಪಾಯಿಂಟ್ ಗೋಸ್ ಟು ಅರಳಿಮಟ್ಟಿ. ಮತ್ತೊಮ್ಮೆ ಹಿರಿಯ ಆಟಗಾರ ಮಹಾಂತೇಶ್ 5 ಜನ ಆಟಗಾರ ನಡುವೆ ತನ್ನ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಗೆದ್ದವರು ಇಲ್ಲೇ ಇರ್ಬೇಕು ಈ ಪಂದ್ಯದಲ್ಲಿ, ಯಾರನ್ನ ಗೆಲ್ತಾರಲ್ಲ ಅವ್ರು ಇಲ್ಲೇ ಇರ್ಬೇಕು, ಯಾರು ಜೈಸಲಿ ಅಂತಿರೋರು ಇಲ್ಲೇ ನಿಲ್ಬೇಕು. ಅಕಾಡೆಮಿ ಚಿಂಚಲಿ ಇದು ನಿಮ್ಗೆ ಗ್ಯಾರಂಟಿ ಕರೆ. ಇದರೊಂದಿಗೆ ಮಧ್ಯಂತರವಾದಿ ಹಾಫ್ ಟೈಮ್, ಹಾಫ್ ಟೈಮ್ ಸ್ಕೋರ್ 14-5 ಎನ್ಪಿಆರ್ ಅರಳಿಮಟ್ಟಿ. ಅರಳಿಮಟ್ಟಿ ತಂಡದಿಂದ 4 ಜನ ಆಟಗಾರ ನಡುವೆ ಅರಳಿಮಟ್ಟಿ ತಂಡದ ಚೆಸ್ ನಂಬರ್ 9 ಕಾಯ್ದು ನೋಡಬೇಕು. 4 ಜನ ಆಟಗಾರ ನಡುವೆ ತನ್ನ ತಾಳಿಯನ್ನ ಮಾಡ್ತಾ ಇದ್ದಾನೆ.
ಯಾವುದೇ ಅಂಗವಿಲ್ಲದ ಮರಳಿ ತಮ್ಮ ಅಂಗಣಕ್ಕೆ ಮತ್ತೊಮ್ಮೆ ಅರಳಿ ಮಾಡಿ ತಂಡದ ಮೇಲೆ ಚೆಸ್ ನಂಬರ್ 7 ಮತ್ತೊಂದು ಬಾಲಿಷ್ಟವಾದ ಮಿಡ್ ಲೈನ್ ಹತ್ತಿರ ಹೊಂದಾಣಿಕೆ ಹಿಡಿತ ಅರಳಿಮಟ್ಟಿ ತಂಡದಿಂದ ಪಾಯಿಂಟ್ ಬೋಸ್ಟು ಅರಳಿಮಟ್ಟಿ ಮತ್ತೆ ಸೂಪರ್ ಬ್ಯಾಟಲ್ ಆನ್ ಆಗಿದೆ ದಾಳಿ ಭಾಗದಲ್ಲಿ ಮಾಂತೇಶ ಅರಳಿಮಟ್ಟಿ ತಂಡದ ಪ್ರಮುಖ ದಾಳಿಗಾರ ಕಾಯ್ದು ನೋಡಬೇಕು ಹಿಡಿದ್ರೆ 101 ರೂಪಾಯಿನ ಜೊತೆಯಲ್ಲಿ 2 ಅಂಕಗಳು ಒಂದು ವಿಶೇಷ ಆಫರ್ ಕಾಯ್ದು ನೋಡಬೇಕು ಇದರ ಜೊತೆಗೆ 101 ರೂಪಾಯಿ ಅಣ್ಣ ಹಾಲಪ್ಪ ಸುಳ್ಳ ಅವರು ಕೂಡ ಮಾಡಿರ್ತಾರೆ ಸೌದತ್ತಿ ತಂಡದವರು ಮ್ಯಾಚ್ ಮುಗಿದ ಮೇಲೆ ಸ್ಟೇಜ್ ಮೇಲೆ 101 ರೂಪಾಯಿ ಸಿಗಬೇಕು ಈ ಬಾರಿ ಮತ್ತೊಮ್ಮೆ ಅರಳಿಮಟ್ಟಿ ತಂಡದ ಮತ್ತೊಬ್ಬ ಯುವ ಆಟಗಾರ ಚೆಸ್ ನಂಬರ್ 5 ನಲ್ಲಿ ದಾಳಿ ಮುಂದುವರಿಸ್ತಾ ಇದ್ದಾನೆ ಕಾದು ನೋಡಬೇಕು ಅಂಕಕ್ಕಾಗಿ ಮನವಿ ಇದರೊಂದಿಗೆ ಒಂದು ಅಂಕವನ್ನು ಗಳಿಸಿಕೊಳ್ಳಲು ಯಶಸ್ವಿ ಆಗಿದ್ದಾನೆ ಮತ್ತೊಮ್ಮೆ ತನ್ನ ತಂಡದ ಪ್ರಮುಖ ಆಟಗಾರರನ್ನು ಮರಳಿ ಅಂಕಣಕ್ಕೆ ತರಲು ಯಶಸ್ವಿಯಾಗಿದ್ದಾನೆ ಈ ಬಾರಿ ಸೌದತ್ತಿಯ ಚೆಸ್ ನಂಬರ್ 10 ಆಟಗಾರ ನಿಧಾನಗತಿಯಲ್ಲಿ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ನೋಡಬೇಕು ಬರೀ ಮತ್ತೊಮ್ಮೆ ಎತ್ತರ ನಿಲುವಿನ ಆಟಗಾರ ಸೌದತ್ತಿ ತಂಡದ ಅಂಕಣದಲ್ಲಿ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದ್ದರೆ ಕಾದು ನೋಡಬೇಕು ಅರಳಿಮಟ್ಟಿಯ ಚಾಣಾಕ್ಷ ಆಟಗಾರ ಜರ್ಸಿ ನಂಬರ್ 9 ರಲ್ಲಿ ಗುರುತಿಸಿಕೊಂಡಂತಹ ಅರಳಿಮಟ್ಟಿಯ ಆಟಗಾರ ಈ ಬಾರಿ ಅಂಕವಿಲ್ಲದೆ ಮರಳಿ ಅಂಕಣಕ್ಕೆ ಮತ್ತೊಮ್ಮೆ ಸೌದತ್ತಿಯ ತಂಡದ ಆಟಗಾರ ಅಲ್ಪ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಅರಳಿಮಟ್ಟಿ 16-10 ಅಂಕಗಳೊಂದಿಗೆ 6 ಅಂಕಗಳೊಂದಿಗೆ ಮುನ್ನಡೆಯನ್ನ ಕಾಯ್ದುಕೊಂಡು ಇತಿಹಾರದಲ್ಲಿ ಮುಂದುವರಿತಾ ಇದೆ ಇಲ್ಲ ಯಾವುದೇ ಅಂಕವಿಲ್ಲದೆ ಮರಳಿ ಅಂಕಣದತ್ತ ಮುಖ ಮಾಡ್ತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ ವಿಜಯಶಾಲಿಯಾದಂತಹ ತಂಡ ಇದೇ ಅಂಕಣದಲ್ಲಿ ಮುಂದೆ ಅಕಾಡೆಮಿ ಚಿಂಚಿಲಿ ತಂಡವನ್ನ ಎದುರಿಸಲಿದೆ ಆದ ಕಾರಣ ಗೆದ್ದಂತ ತಂಡ ಇದೇ ಅಂಕಣದಲ್ಲಿ ತಮ್ಮ ಹಾಜರಾತಿಯನ್ನು ಮುಂದುವರಿಸಿ ಅಕಾಡೆಮಿ ಚಿಂಚಿಲಿ ಜೊತೆ ಆಡಲು ತಯಾರಾಗಿರಬೇಕು ಅಕಾಡೆಮಿ ಚಿಂಚಲಿ ಇದು ನಿಮಗೆ ಕೊನೆ ಕರಿ ನಾವು ಬೇಗ ಮೈದಾನದಲ್ಲಿ ಬರಬೇಕು ಅಕಾಡೆಮಿ ಚಿಂಚಲಿ ವಿರುದ್ಧ ಈ ನಡೆದ ಪಂದ್ಯದಲ್ಲಿ ಯಾರು ಜಯಿಸಿದೆ ಅಂತಾರೋ ಅವರು ಅಕಾಡೆಮಿ ಚಿಂಚಲಿ ಅವರು ತಯಾರಿಲ್ಲಿಡ್ರಿ ಥರ್ಡ್ ರೈ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅರಳಿಮಟ್ಟಿಯ ಆಟಗಾರ ನೋಡ್ಬೇಕು ಯಾವ ರೀತಿಯಾದಂತ ಅಂಕವನ್ನ ಗಳಿಸ್ತಾರೆ ಅಂತ ಚೆಸ್ ನಂಬರ್ 5 ನಲ್ಲಿ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದ್ದಾನೆ ಉತ್ತಮವಾದಂತ ಒಂದು ಟಚ್ ಮಾಡುವುದರ ಮುಖಾಂತರ ಒಂದು ಅಂಕವನ್ನ ಗಳಿಸಿಕೊಳ್ಳಲು ಯಶಸ್ವಿ ಆಗಿದ್ದಾನೆ ಡೂ ಆರ್ ಡೈ ರೈಡ್ ನಲ್ಲಿ ನೆಕ್ಸ್ಟ್ ಈ ಕಡೆ ಕೂಡ ಥರ್ಡ್ ರೈ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ಚೆಸ್ ನಂಬರ್ 10 ಆಟಗಾರ ಅರಳಿಮಟ್ಟಿ ತಂಡದ ಅಂಕಣದಲ್ಲಿ ಕಾದು ನೋಡಬೇಕು ಇಲ್ಲ ಇನ್ನು ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾನೆ ಕಾದು ನೋಡಬೇಕು ಎಸ್ ಸೂಪರ್ ರಾಯ್ 3 ಅಂಕಗಳೊಂದಿಗೆ ತನ್ನ ತಂಡಕ್ಕೆ 3 ಇವರೆ ಮತ್ತೊಮ್ಮೆ 17-13 ಮಧ್ಯದಲ್ಲಿ ಅರಳಿಮಟ್ಟಿ ತಂಡ ಅಲ್ಪ ಮುನ್ನಡೆಯೊಂದಿಗೆ ಸೌದತ್ತಿ ತಂಡದ ಅಂಕಣದಲ್ಲಿ ತನ್ನ ದಾಳಿಯನ್ನ ದಾಳಿಗಾರ ಚುರುಕಾಗಿ ಮುಂದುವರಿಸ್ತಾ ಇದ್ದಾನೆ ಕಾದು ನೋಡಬೇಕು ನಿಧಾನಗತಿಯಲ್ಲಿ ಉತ್ತಮವಾದಂತ ಹೊಂದಾಣಿಕೆಯ ಆಟ ಮೂಡಿ ಬರ್ತಾ ಇದೆ ಈಗ 3 ಆಟಗಾರರ ಮಧ್ಯ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಉಳಿದಿತ್ತು 4 ಅಂಕಗಳೊಂದಿಗೆ ಮುನ್ನಡೆಯಲ್ಲಿ ಆಟ ಮುಂದುವರಿತಾ ಇದೆ ಉತ್ತಮವಾದಂತ ಡೈವಿಂಗ್ ಟಚ್ ಮಾಡಿದ್ದಾರೆ ಕಾದು ನೋಡಬೇಕು ಆಟಗಾರ
ಈ ಬಾರಿ ಮತ್ತೊಮ್ಮೆ ಮಹಾಂತೇಶ ಸೌದತ್ತಿ ತಂಡದ ಅಂಕಣದಲ್ಲಿ ಮಹಾಂತೇಶನ ಆಟ. ಬಾಡಿ ವಿಭಾಗದಲ್ಲಿ ಮಹಾಂತೇಶ 13-19 ಪಂದ್ಯ ಆರು ಅಂಕದ ಮುನ್ನಡೆಯಲ್ಲಿ ನಿರಂತರವಾಗಿ ಮುನ್ನಡೆಯನ್ನು ಕಾಯ್ಕೋತ ಸಾಗ್ತಾ ಇದ ಅರಳಿ ಮಂಡಿ ತಂಡ. ಇದರಲ್ಲಿ ಗೆದ್ದ ತಂಡ ಚಿಂಚಲಿ ವಿರುದ್ಧ ಆಡಲಿದೆ. ಹಾಲಪ್ಸರ್ ಹಾಲಪ್ಸರ್ ಎಲ್ಲಿದ್ದೀರಿ? ಮಾಡಲೇ ಬಡಿ ದಾರಿಯಲ್ಲಿ ಅಂಕ ತರಲೇಬೇಕಾದ ಒತ್ತಡದಲ್ಲಿ ಅರಳಿ ಮಟ್ಟಿ ಎಂ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಡಾಟ್ ಆಯ್ ತಾಡ್ ರಾಯ್ ಡಿಸೈಡ್ ರಾಯ್ ಎಲ್ಲಿ ಬರುವುದು ಅಂಕಲ್ಲೋಡ್ ಬರ್ತಾ ಇದೆ. ಎಂತ ಒಂದು ಸಂಘಟಿತವಾದ ಪ್ರಯತ್ನದೊಂದಿಗೆ ಒಂದು ಅದ್ಭುತವಾದ ಅಂಕಲಾಗ್ತಾ ಇದೆ. ಅಕಡೆ ಸುಪರ್ಣಗಲ್ ಆನೆ ಕಳೆದ ದಾಳಿಯಲ್ಲಿ ತನಗೆ ಸೆಲ್ಫ್ ಆದ ಆಟಗಾರ ಈಗ ಮತ್ತೊಮ್ಮೆ ಸುಪರ್ಣಗಲ್ ಆನಿಂದ ಇದು ಮತ್ತೊಮ್ಮೆ ಸೆಲ್ಫ್ ಔಟ್ ಆಗುವ ಮುಖಾಂತರ ಸೂಪರ್ ಟ್ಯಾಕಲ್ ಆಗ್ತಾ ಇದೆ ದಾಳಿ ಭಾಗದಲ್ಲಿ. ಲಾಸ್ಟ್ 3 ಮಿನಿಟ್ ಬೌಟಿಂಗ್ ಚಾಂಪಿಯನ್ಸ್ ಕೊನೆ 3 ನಿಮಿಷದ ಆಟ ಬಾಕಿ. ಅಲರ್ಟ್ ಆಗಿರಿ. 14-21 ದಾಳಿ ವಿಭಾಗದಲ್ಲಿ ಇಲ್ಲಿ ಒಂದು ಬಲವಾದ ಚೆಕ್ಕಲ್ ಬರ್ತಾ ಇದ್ದ. ಇದರೊಂದಿಗೆ ಸ್ಕೋರ್ 14-22. ಲಾಸ್ಟ್ 2 ಮಿನಿಟ್ ಕೊನೆಯ ನಿಮಿಷದ ಆಟ ಬಾಕಿ. ಬೌಟಿಂಗ್ ಕ್ಯಾಪ್ಟನ್ ಅಲರ್ಟ್ ಪ್ಲೀಸ್. ಅಕಾಡೆಮಿ ಚಿಂಚಲಿ ಅವರ ಬಂದ ಬಿಡ್ರಿ ಬೇಗ. ನಿಮ್ಮ ಅಪೋಸಿಟ್ ತಂಡ ಸಿದ್ಧತೆಯಲ್ಲಿದೆ. ಈಗಾಗಲೇ ಪಂದ್ಯ ಮುಕ್ತಾಯದ ಬೆನ್ನಲ್ಲಿ ಹದಿನಾಲ್ಕು-22 ಪಂದ್ಯ ಸಾಗ್ತಾ ಇದೆ. ನಿಧಾನಗತಿ ಹೆಚ್ಚಿನ ಅರ್ಥ ಎಚ್ಚರಿಕೆಯ ಆಟವನ್ನು ಆಡ್ತಾ ಅಂಕ ತರಲೇಬೇಕಾದ ಒತ್ತಡದಲ್ಲಿ ಅದ್ಭುತವಾದ ಆಕಡೆಗೆ ಸ್ಲಿಪ್ಪರ್ ಟ್ಯಾಕಲ್ ಸೆಲ್ಫ್ ಆಗ್ತಾ ಇದೆ. ಪಕ್ಕದ ಚಿತ್ರಣ ಬದಲಾಗ್ತಾ ಇದೆ. ಇಲ್ಲಿ ಈ ಆರೋಗ್ಯನಾದ್ರೆ ಪದ್ಯಾತ್ಮರು ಕಾಲದಂತರು ಕೊಡ ಫೋನ್ ಹೊಟ್ಟು ಓಕೆ ಅಕಾಡೆಮಿ ಚುಚ್ಚಿದ ಬೇರೆ ಅಕಾಡೆಮಿ ಭಾಗದಲ್ಲಿ ಬರೀ